ನಮಸ್ಕಾರ, ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ತುಮಕೂರು ಒನ್ ಕೇಂದ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಣಿ ಕಾರ್ಯ ಭರದಿಂದ ಸಾಗುತ್ತಿದೆ. ಕಾಂಗ್ರೆಸ್ ಸರ್ಕಾರವು ಅನುಷ್ಠಾನಗೊಳಿಸಿದ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2000 ಹಣ ಪಡೆಯಲು ತುಮಕೂರು ಗ್ರಾಮವನ್ನಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗಳನ್ನು ನೀಡುವ ಮೂಲಕ ಮಹಿಳೆಯರು ನೋಂದಣಿ ಮಾಡಿಸಿಕೊಳ್ಳಲು ಮುಗಿಬಿದ್ದರು. ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಮಹಿಳೆಯರು ಸರದಿಯಲ್ಲಿ ನಿಂತು ನೋಂದಣಿ ಮಾಡಿಸಿಕೊಳ್ಳುತ್ತಿದ್ದು ಸಾಮಾನ್ಯ ದೃಶ್ಯವಾಗಿತ್ತು. ಬೆಳಗ್ಗೆ 9 ಗಂಟೆಯಿಂದಲೇ ಮಹಿಳೆಯರು ತುಮಕೂರು ಗ್ರಾಮವನ್ನು ಮುಂಭಾಗ ಜಮಾವಣೆಗೊಂಡು ನೋಂದಣಿ ಮಾಡಿಸಿಕೊಳ್ಳುತ್ತಿದ್ದರು. ಪ್ರತಿನಿತ್ಯ 300 ಕ್ಕೂ ಹೆಚ್ಚು ನೋಂದಣಿ ಮಾಡಲಾಗುತ್ತಿದೆ ಎಂದು ಸಿಬ್ಬಂದಿಗಳು ಹೇಳಿದ್ದಾರೆ. ಶಿವಣ್ಣ, ತುಂಬಾ ಜನ ಬಂದು ಬೆಳಗ್ಗೆ 4 ಗಂಟೆ 5 ಗಂಟೆಯಿಂದ ಕ್ಯೂ ಇರ್ತಾರೆ. ಅವರನ್ನ ನಾವು ಅವಾಯ್ಡ್ ಮಾಡಕ ಆಗದಲೇ ತುಂಬಾ ಪೇಷಂಟ್ಸ್ ಇಲ್ಲದೇನೆ ನಾವು ರಕ್ಷಣಾ ಇಲಾಖೆಯವ್ರನ್ನ ಕರೆಸಿಕೊಂಡು ನಾವಿಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಅದರಲ್ಲೂ ಇದ್ದಿದ್ರೊಳಗೂ ನಮ್ಮ ಒಂದು ಇದರೊಳಗಾಗಿ ಅವ್ರನ್ನ ಸಮಾಧಾನ ಮಾಡಿ ಅವ್ರಿಗೆ ಇಂತಿಂತ ಡಾಕ್ಯುಮೆಂಟ್ಸ್ ಬೇಕು ಅಂತ ಅವ್ರಿಗೆ ಒಳ್ಳೆತನವಾಗಿ ಹೇಳಿ ಒಳ್ಳೆ ಇದರಲ್ಲಿ ಮಾಡಿ ಅವ್ರಿಗೆ ಎಲ್ಲ ರೀತಿಯಲ್ಲೂ ನಾವು ಸಹಾಯ ಮಾಡಿ ಕೊಟ್ಟರೂ ಅವರು ಜನಗಳು ಗಲಾಟೆ ಮಾಡ್ತಾರೆ. ಮತ್ತು ಏ ಹಿಂಗೆ ಮಾಡೋಕ್ಕಾಗಲ್ಲ ಹಂಗೆ ಮಾಡೋಕ್ಕಾಗಲ್ಲ ಅಂತಾರೆ. ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೂ ಇಲ್ಲ ಇದೇ ಬೇಕು ಇದನ್ನೇ ಆಯ್ಕೆ ಮಾಡಿ ಹಿಂಗೆ ಮಾಡಿ ಅಂತಾರೆ. ಅವ್ರು ಮತ್ತೇನಾದರೂ ಒಂದು ವೇಳೆ ಅವೇನಾದರೂ ತಿರಸ್ಕೃತವಾಗಾದರೆ ನಮಗೆ ಮಾಡಿಲ್ಲ ಸರಿಯಾಗಿ ಅಂತ ಅದನ್ನು ಗಲಾಟೆ ಮಾಡ್ತಾರೆ. ಈ ಥರ ಎಲ್ಲ ಮಾಡೋದ್ರಿಂದ ನಾವು ನೋಡಪ್ಪ ಹಿಂಗೆಲ್ಲ ಆಗಬೇಕು ಇದೇ ಡಾಕ್ಯುಮೆಂಟ್ಸ್ ಇರಬೇಕು ಇಂಥ ತನ್ನಿ ಮಾಡಿಕೊಡ್ತೀವಿ ಅಂತ ನಾವು ಅವ್ರಿಗೆ ಸಹಕಾರ ಕೊಟ್ಟು ಸಪೋರ್ಟ್ ಮಾಡಿದ್ರು ಅವರು ಸ್ಪಂದಿಸಲ್ಲ. ಈ ಥರ ಇದೆ ನಮ್ಗೆ. ಅದರಿಂದನ ಪೊಲೀಸ್ ಇಲಾಖೆಯಿಂದ ನಾವು ಅವ್ರು ಕರೆಸ್ಕೊಂಡು ಅವ್ರ ಕಡೆಯಿಂದ ನಾವು ರಕ್ಷಣೆ ತಗೊಂಡು ಅವ್ರಿಗೆಲ್ರಿಗೂ ಒಂದು ಸಮಾಧಾನ ಮಾಡಿ ಅವ್ರಿಗೂ ಒಂದು ಅನುಕೂಲ ಆಗೋ ರೀತಿಲಿ ನಾವು. ಕ್ಯಾಮ್ರಾಮ್ಯಾನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಆಸ್ಪತ್ರೆಗಳಲ್ಲಿರುವ ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತುಮಕೂರಿನಲ್ಲಿ ತಿಳಿಸಿದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ದಿನೇಶ್ ಗುಂಡೂರಾವ್ ಮಾತನಾಡುತ್ತಿದ್ದರು. ಆಸ್ಪತ್ರೆಗಳಲ್ಲಿ ಸಮಸ್ಯೆಗಳ ಸರಮಾಲೆ ಇದೆ. ವೈದ್ಯರ ಸಿಬ್ಬಂದಿ ಕೊರತೆ ಇದೆ, ಇದನ್ನ ನಿವಾರಿಸುವ ಭರವಸೆ ನೀಡಿದರು. ಇನ್ನು ಆಸ್ಪತ್ರೆಗಳಲ್ಲೇ ಔಷಧಿಗಳು ದೊರೆಯುವಂತಹ ವ್ಯವಸ್ಥೆ ಆಗಬೇಕೆಂದು ತಿಳಿಸಿದರು. ವಿವಿಧ ಕಾಯಿಲೆಗಳ ಪತ್ತೆಗೆ ಮನೆ ಮನೆಗೆ ಹೋಗಿ ತಪಾಸಣೆ ನಡೆಸಬೇಕೆಂದು ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ ಅಂತ ಹೇಳಿದರು. ಅದರ ಜೊತೆಯಲ್ಲಿ ಇವತ್ತು ಈ ಸಭೆ ಆದ ನಂತರ ತುಮಕೂರಿನ ಜಿಲ್ಲಾ ಆಸ್ಪತ್ರೆಯ ಒಂದು ವೀಕ್ಷಣೆಯನ್ನು ಮಾಡಿ ಮತ್ತು ಅಲ್ಲಿ ಅಧಿಕಾರಿಗಳ ಜೊತೆ ಇಲ್ಲಿಯ ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಯಾವ ರೀತಿ ಏನೇನು ಕುಂದುಕೊರತೆಗಳಿದೆ ಮತ್ತು ಯಾವ ರೀತಿಯಾಗಿ ಅವರೆಲ್ಲ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ, ಜಿಲ್ಲಾಸ್ಪತ್ರೆಯ ಒಂದು ವಿಷಯ ಮತ್ತು ಸಮಸ್ಯೆಗಳೇನು ಅಂತ ಕೂಡ ತಿಳ್ಕೊಂಡು ಅದ್ರ ಬಗ್ಗೆನೂ ನಮ್ಮ ಎಲ್ಲ ಅಧಿಕಾರಿ ಕೂಡ ಬರ್ತಾ ಇದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಕಮಿಷನರ್ ಅವರು, ಅವರು ಎಲ್ಲರೂ ಇವರು ಮಧ್ಯಾಹ್ನ 2:30 ಜಿಲ್ಲಾ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಒಂದು ರಿವ್ಯೂ ಮಾಡಿ ತದನಂತರ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಇನ್ನೊಮ್ಮೆ ಬಂದು ಪೂರ್ತಿ ಜಿಲ್ಲೆಯ ಒಂದು ವಿಚಾರವನ್ನು ತಿಳ್ಕೊಳ್ತಕ್ಕಂಥ ಪರಿಶೀಲನೆ ಸಭೆಯನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ನಾನು ರಿವ್ಯೂ ಮಾಡೋದಕ್ಕೆ ಮತ್ತೊಮ್ಮೆ ಬರ್ತೀನಿ. ಇವತ್ತು ಪೂರ್ತಿ ದಿನ ಕಾಲಾವಕಾಶ ಇರಲಿಲ್ಲ, ಅದಕ್ಕೋಸ್ಕರ ಜಿಲ್ಲಾ ರಿವ್ಯೂ ಏನು ಮಾಡ್ತಾ ಇದ್ದೀನಿ. ಆದರೆ ತುಮಕೂರೇನು ಬೆಂಗಳೂರಿಗೆ ದೂರ ಏನಿಲ್ಲ, ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಗೃಹ ಸಚಿವರ ಪರ್ಮಿಷನ್ ತೊಗೊಂಡು ಬರಬೇಕಷ್ಟೇ, ಇನ್ನೇನಿಲ್ಲ. ಅದರಿಂದ ಇಲ್ಲಿಗೆ ಬಂದು ಅದನ್ನು ಕೂಡ ಮಾಡ್ತೀವಿ ಮತ್ತು ತಾಲೂಕು ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ ಯಾವ ರೀತಿಯಾಗಿ ಸಬ್ಸೆಂಟರ್ಸ್ ಯಾವ ರೀತಿ. ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಮಹಿಳಾ ಶೌಚಾಲಯ ಕೊರತೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ. ಜಿಲ್ಲಾ ಆಸ್ಪತ್ರೆ ಸುಸಜ್ಜಿತ ಆಸ್ಪತ್ರೆ ಆಗಬೇಕಾಗಿದೆ ಅಂತ ಆರೋಗ್ಯ ಸಚಿವರ ಗಮನಕ್ಕೆ ಸೆಳೆದರು. ಇನ್ನು ತಾಲೂಕು ಆಸ್ಪತ್ರೆ ಮತ್ತು ಪಿಎಚ್ಸಿಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳ ಕೊರತೆ ಇದ್ದು ಇದನ್ನ ನಿವಾರಿಸಬೇಕೆಂದು ಕೋರಿದರು. ಸುಮಾರು ವೇಕೆನ್ಸಿಗಳಿದ್ದಾವೆ, ಅದನ್ನ ರಾಜ್ಯದಲ್ಲಿ ತಾವು ಈಗಾಗಲೇ ಏನು ಸರ್ಕಾರ ಘೋಷಣೆ ಮಾಡಿದೆ, 2.5 ಲಕ್ಷ ಹುದ್ದೆಯನ್ನು ಅಂತರ್ಗತವಾಗಿ ತುಂಬುತ್ತೇವೆ ಅಂತೇಳಿ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದು. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಅಧಿವೇಶನದಲ್ಲಿ ಕೂಡ ಅದನ್ನು ನಾನು ಹಂತ ಹಂತದಲ್ಲಿ ನೌಕರರನ್ನು, ಸರ್ಕಾರಿ ನೌಕರರನ್ನು ಅಥವಾ ವೇಕೆನ್ಸಿಗಳನ್ನು ತುಂಬುತ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದರಲ್ಲಿ ಪ್ರಯಾರಿಟಿ ಬಂದು ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ, ಈ ಎಸೆನ್ಷಿಯಲ್ ಸರ್ವಿಸಸ್ ಏನಿದ್ದಾವೆ ಅದನ್ನು ತುಂಬಬೇಕು ಅಂತೇಳಿ. ಆ ದೃಷ್ಟಿಯಲ್ಲಿ ನಮಗೆ
ಅಗತ್ಯ ಇರ್ತಕ್ಕಂಥದ್ದು ನಮ್ಮ ತಾಲೂಕಿನ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸ್ಗಳ ಕೊರತೆ ಏನಿದೆ, ನರ್ಸಸ್ಗಳ ಕೊರತೆ ಏನಿದೆ, ಟೆಕ್ನಿಷಿಯನ್ಸ್ ಕೊರತೆ ಏನಿದೆ, ಅದನ್ನು ತಾವು ಗಮನಹರಿಸಿ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಏಕೆಂದರೆ ನಮ್ಮ ಜಿಲ್ಲೆ ಕನೆಕ್ಟಿವಿಟಿ ಸುಮಾರು 16 ಜಿಲ್ಲೆಗಳಿಗಿದೆ. 16 ಜಿಲ್ಲೆಗೆ ನಮ್ಮೂರಿನ ಮೂಲಕನೇ ಹೋಗಬೇಕು. ಈ ಸಂದರ್ಭದಲ್ಲಿ ಜನರ ಫ್ಲೋಟಿಂಗ್ ಪಾಪ್ಯುಲೇಷನ್ ಭಾಳ ಇದೆ. ಹಾಗಾಗಿ ನಮ್ಮ ಜಿಲ್ಲಾಸ್ಪತ್ರೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥ ಆಸ್ಪತ್ರೆ ಆಗಬೇಕು. ಇವತ್ತು ಒಂದು ಇಂತಹ ಒಂದು ಜಿಲ್ಲಾಸ್ಪತ್ರೆ ಇದ್ದೂ ಕೂಡ ನಾವು 3 ಮೆಡಿಕಲ್ ಕಾಲೇಜ್ ಇದೆ ನಮ್ಮ ಜಿಲ್ಲೆಯಲ್ಲಿ, ಅಂದರೆ 3 ಆಸ್ಪತ್ರೆಗಳಿದ್ದಾವೆ, ಜೊತೆಗೆ ಜಿಲ್ಲಾಸ್ಪತ್ರೆ. ಇಷ್ಟಾಗ್ಯೂ ಅನೇಕ ಸಂದರ್ಭದಲ್ಲಿ ನಾವು ಬೆಂಗಳೂರಿಗೆ ಪೇಷಂಟ್ಗಳನ್ನು ಕರ್ಕೊಂಡು ಹೋಗೋದನ್ನು ನೋಡ್ತೀವಿ. ಭಾಳ ಜನ ಬೆಂಗಳೂರಿಗೆ ಹೋಗ್ತಾರೆ, ಬೇರೆ ಬೇರೆ ಕಾರಣಕ್ಕಿರ್ಬೋದು. ಆದರೆ ನಮಗೆ ಇಲ್ಲೇ ಹೆಚ್ಚು ಫೆಸಿಲಿಟೀಸ್ ಇದ್ದರೆ ಅವರು ಬೆಂಗಳೂರಿಗೆ ಹೋಗ. ಕುಣಿಗಲ್ ಆಸ್ಪತ್ರೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಸಚಿವರ ಗಮನಕ್ಕೆ ತಂದರು. ಇನ್ನು ಮಾಜಿ ಎಂಎಲ್ಸಿ ವೇಣುಗೋಪಾಲ್ ಅವರು ಆಸ್ಪತ್ರೆಗಳಲ್ಲಿ ಇಂದಿರಾ ಕ್ಯಾಂಟೀನ್ ತೆರೆದರೆ ಬಡ ಜನತೆಗೆ ಅನುಕೂಲವಾಗಲಿದೆ ಎಂದರು. ಅದನ್ನು ಹೆಚ್ಚಿನ ಗಮನ ಕೊಡುವಂತ ಬಂದು ಮನವಿ ಮಾಡ್ತೇನೆ. ಇದ್ರ ಜೊತೆ ಏನು ಇವತ್ತು ಡಯಾಲಿಸಿಸ್ ನಡೀತಾ ಇದೆ, ನಮ್ಮಲ್ಲಿ 4 ಮಿಷಿನ್ಸ್ ಇದೆ, ಅದರಲ್ಲಿ 13 ಜನಕ್ಕೆ ಫಿಕ್ಸ್ ಆಗಿಬಿಟ್ಟಿದೆ. ಯಾರೋ ಹೊಸಬ್ರು ಡಯಾಗ್ನೋಸ್ ಆಗಿ ಅವ್ರಿಗೆ ಸ್ಟಾರ್ಟ್ ಮಾಡಬೇಕು ಅಂತಾದರೆ ಆ ಪೇಷಂಟ್ ಆಚೆ ಬರಬೇಕು, ಅಂದರೆ ಸಾವಾಗಬೇಕು. ಇಲ್ಲಾಂದ್ರೆ ಲೈಫ್ ಒನ್ಸ್ ಯುವರ್ ಡಯಾಲಿಸಿಸ್ ಪೇಷಂಟ್ ವಿಲ್ ಬಿ ಲೈಫ್ ಲಾಂಗ್ ಡಯಾಲಿಸಿಸ್ ಪೇಷಂಟ್. ಸೊ ಅದನ್ನು ಯಾವ ರೀತಿ ನಾವು ಮಾಡೋಂಥದನ್ನು ತಾವು ತಮ್ಮ ಆವಾಗನಲ್ಲಿ ತೆಗೆದುಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇದೆಲ್ಲದ ಜೊತೆಗೆ ಇವತ್ತಿನ ದಿನ ಭಾಳಷ್ಟು ಅವಶ್ಯಕತೆ ಇರೋಂಥದ್ದು 40+ ಇರೋದು ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್. ಈ ವಿಚಾರದಲ್ಲಿ ಯಾವ ರೀತಿ ನಾವು ಅವೇರ್ನೆಸ್ ತಂದು ಮತ್ತೊಮ್ಮೆ ಕಡಿವಾಣ ಹಾಕೋಂಥದ್ದು ಹೆಚ್ಚಿನ ಗಮನ ನಾವೆಲ್ಲ ಹರಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ನನ್ನ ಪುಟ್ಟದಾದ ಮನವಿ ಮಾಡಿ ನನ್ನ ಮಾಡ್ತೀರಾ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ರಂಗಮಂದಿರದಲ್ಲಿ ನರಸಿಂಹರಾಜುರವರ ಜನ್ಮ ಶತಮಾನೋತ್ಸವ ಅದ್ಧೂರಿಯಾಗಿ ಆಚರಿಸಲಾಯಿತು. ನರಸಿಂಹರಾಜು ಸುಪುತ್ರಿ ಸುಧಾ ನರಸಿಂಹರಾಜು ಮತ್ತು ಕುಟುಂಬಸ್ಥರನ್ನ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ರಂಗಮಂದಿರಕ್ಕೆ ಕರೆತರಲಾಯಿತು. ನರಸಿಂಹರಾಜು ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ನಂತರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸುಧಾ ನರಸಿಂಹರಾಜು, ಕಲ್ಪತರು ನಾಡಿನ ಹೆಮ್ಮೆಯ ಪುತ್ರ ನರಸಿಂಹರಾಜು ಅವರು ತಮ್ಮ ಅಭಿನಯ ಮೂಲಕ ಸಾವಿರಾರು ಅಭಿಮಾನಿ ವೃಂದವನ್ನ ಸಂಪಾದಿಸಿರುವ ಕನ್ನಡ ನಾಡಿನ ಮೇರು ನಟ. ಕಲ್ಪತರು ನಾಡು ತಿಪಟೂರಿನಲ್ಲಿ ನರಸಿಂಹರಾಜು ಹೆಸರಿನಲ್ಲಿ ರಂಗಮಂದಿರ ನಿರ್ಮಾಣ ಮಾಡಿರುವುದು ಸಂತೋಷದ ವಿಷಯವಾಗಿದೆ. ರಂಗಮಂದಿರ ಕನ್ನಡ ನಾಡಿನ ಉದಯೋನ್ಮುಖ ಪ್ರತಿಭೆಗಳಿಗೆ ಅವಕಾಶ ಒದಗಿಸುವ ಸ್ಥಳವಾಗಬೇಕು. ತಿಪಟೂರು ನನ್ನ ತವರೂರು, ಮನೆ ಇಲ್ಲಿನ ಜನರ ಪ್ರೀತಿ ಅಭಿಮಾನವನ್ನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಐದಿನಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದು ಒಂದು ಜಾತ್ರೆ ಥರ ಇತ್ತು. ಮಕ್ಕಳೆಲ್ಲ ಜೊತೆಯಲ್ಲಿ ಅವ್ರನ್ನ ನೋಡ್ತಾ ಅವ್ರ ಶಿಲೆಗಳು ಚಪ್ಪಾಣಿಗಳು ತುಂಬ ಚೆನ್ನಾಗಿರುತ್ತೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಿಪಟೂರು ಶಾಸಕ ಕೆ ಷಡಕ್ಷರಿ, ನರಸಿಂಹರಾಜು ತಮ್ಮ ಅಂಗಿಕ ಅಭಿನಯದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಗಳಿಸಿದ್ದಾರೆ. ಅಂಗಿಕ ಅಭಿನಯದ ಮೂಲಕ ಹಾಸ್ಯ ಮಾಡಬಲ್ಲ ಮತ್ತೊಬ್ಬ ನಟನನ್ನ ಕಾಣಲು ಸಾಧ್ಯವಿಲ್ಲ. ನರಸಿಂಹರಾಜು ನಮ್ಮ ತಿಪಟೂರಿನಲ್ಲಿ ಹುಟ್ಟಿ ಬೆಳೆದಿರುವುದು ಹೆಮ್ಮೆಯ ವಿಷಯವಾಗಿದೆ. ನರಸಿಂಹರಾಜು ರಂಗಮಂದಿರವನ್ನ 8 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದು ಹೆಚ್ಚಿನ ಅನುದಾನ ತಂದು ಆಧುನೀಕರಿಸಲಾಗುವುದು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶ್ರೀನಿವಾಸ್, ಸಿಒ ಪ್ರಭು, ಮುಖಂಡರಾದ ಡಾಕ್ಟರ್ ಶ್ರೀಧರ್, ಡಿವಿಎಸ್ ಗುಪ್ತಾ, ತಹಶೀಲ್ದಾರ್ ಪವನ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಹಾಲ್ಕುರ್ಕೆ ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಶಿರಾ ತಾಲೂಕಿನ ಲಕ್ಷ್ಮೀಸಾಗರ ನಗರದಲ್ಲಿ ಗೃಹಲಕ್ಷ್ಮಿ ಯೋಜನೆ ನೋಂದಣಿ ಪ್ರಕ್ರಿಯೆಗೆ ಶಾಸಕ ಟಿಬಿ ಜಯಚಂದ್ರ ಚಾಲನೆ ನೀಡಿದರು. ಮಹಿಳೆಯರ ಅನುಕೂಲಕ್ಕಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದೆ. ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು. ಮಹಿಳೆಯರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದೆ ಬರಬೇಕು. 5ನೇ ಗ್ಯಾರಂಟಿಯನ್ನು ಶೀಘ್ರದಲ್ಲೇ ಜಾರಿ ಮಾಡಲಾಗುವುದು. ಮಹಿಳೆಯರು ಮನೆಯಲ್ಲಿದ್ದರೆ ಸಾಲದು, ಎಲ್ಲ ಕ್ಷೇತ್ರದಲ್ಲೂ ಪ್ರಗತಿ ಸಾಧಿಸಬೇಕು ಎಂದರು.
ಇವತ್ತು ಗೃಹಲಕ್ಷ್ಮಿ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಅದನ್ನು ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿತ್ತು. 5 ಭದ್ರತೆಗಳನ್ನು ಘೋಷಣೆ ಮಾಡಿತ್ತು. ಏನು 5 ಭದ್ರತೆ ಅಂತ ಹೇಳಿದ್ರೆ, ಗೃಹ ಜ್ಯೋತಿ, ವಿದ್ಯುತ್ ಶಕ್ತಿನ ಸುಮಾರು 200 ಯೂನಿಟ್ ವರೆಗೂ ಕೂಡ ಉಚಿತವಾಗಿ ಕೊಡ್ತಕ್ಕಂಥದ್ದು, ಗೃಹಲಕ್ಷ್ಮಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಇವತ್ತು ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಇನ್ನೊಂದು ಅದರ ಜೊತೆಗೆ 10 ಕೆಜಿ ಪ್ರತಿಯೊಬ್ಬರಿಗೂ ಕೂಡ 10 ಕೆಜಿ ಅಕ್ಕಿಯನ್ನ ಕೊಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ. ಅದರ ಜೊತೆಗೆ ವಿದ್ಯಾವಂತರಾಗಿರ್ತಕ್ಕಂಥ ತರುಣರಿಗೆ ಮನೆ ಅವ್ರಿಗೆ ಉದ್ಯೋಗ ಸಿಗದೇ ಇದ್ದಂಥ ಸಂದರ್ಭದಲ್ಲಿ 2,000 ರೂಪಾಯಿನ ಕೊಡ್ತಕ್ಕಂಥದ್ದು, ಅಲ್ಲ 3,000 ರೂಪಾಯಿನ ಕೊಡ್ತಕ್ಕಂಥದ್ದು, ಪಾಲಿಟೆಕ್ನಿಕ್ನಲ್ಲಿ ವಿದ್ಯಾಭ್ಯಾಸ ಮಾಡಿದರೆ 1,500 ಕೊಡ್ತಕ್ಕಂಥದ್ದು, ಈ ರೀತಿಯಾದಂಥ 5 ಕಾರ್ಯಕ್ರಮಗಳನ್ನು ಸಾಮಾನ್ಯ ಜನಗಳ ಪರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ವಿವಿಧ ಮುಖಂಡರು ಹಾಜರಿದ್ದರು. ಶಿಡ್ಲಘಟ್ಟ ನಗರ ಸ್ವಚ್ಛತೆಗೆ ಮಾದರಿಯಾಗಬೇಕು ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅಭಿಮತ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಭೇಟಿ ನೀಡಿ ಸ್ವಚ್ಛತೆ ಕಾರ್ಯಕ್ಕೆ ಕೈ ಜೋಡಿಸಿ ಸ್ವತಃ ಪೊರಕೆ ಹಿಡಿದು ಸ್ವಚ್ಛತೆಗೊಳಿಸಿದರು. ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಚನಕೆಯಿಂದ ಕಸವನ್ನು ತೆಗೆದು ಸ್ವಚ್ಛತಾ ಕಾರ್ಯದಲ್ಲಿ ಶ್ರಮದಾನ ಮಾಡಿದರು. ನಗರದ ಕೋಟೆ ವೃತ್ತ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಸ್ವಚ್ಛತೆಯ ಕುರಿತು ಅರಿವು ಮೂಡಿಸಲಾಯಿತು. ಸುದ್ದಿಗಾರರೊಂದಿಗೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ, ತಮ್ಮ ಸ್ವಂತ ಖರ್ಚಿನಿಂದ ನಗರವನ್ನು ಸ್ವಚ್ಛತೆಗೊಳಿಸಲು ಪಣತೊಟ್ಟಿರುವ ಶಾಸಕ ಬಿಎನ್ ರವಿಕುಮಾರ್ ಅವರ ಕಾರ್ಯ ಪ್ರಶಂಸನೀಯ. ಸ್ವಚ್ಛತೆ ಪ್ರತಿಯೊಂದು ಮನೆಯಿಂದಲೇ ಆರಂಭವಾಗಬೇಕು. ನಮ್ಮ ಸುತ್ತಮುತ್ತಲಿನ ವಾತಾವರಣ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ನಾವೆಲ್ಲರೂ ಕೂಡ ಜನರು ಅರ್ಕೊಳ್ಬೇಕು. ಯಾವುದೇ ಶಾಪ್ ಓನರ್ಸ್ ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಎಲ್ಲ ಸ್ವಚ್ಛತೆ ಎಲ್ಲಿಂದ ಪ್ರಾರಂಭ ಆಗ್ತದೆ, ನಮ್ಮ ಮನೆಗಳಿಂದ ಪ್ರಾರಂಭ ಆಗ್ತದೆ. ಎಲ್ಲ ಮನೆಗಳಲ್ಲಿ ಡ್ರೈ ವೇಸ್ಟು, ವೆಟ್ ವೇಸ್ಟು ಹಾಗೂ ಸ್ಯಾನಿಟರಿ ವೇಸ್ಟು, ಈ ಥರ 3 ಬಿನ್ಗಳನ್ನು ನೀವು ಇಟ್ಕೊಳ್ಳಿ. ಅದರಲ್ಲಿ ನಿಮ್ಮ ಕಸವನ್ನು ನಿಮ್ಮ ಮನೆಯಲ್ಲೇ ಹಾಕ್ಕೊಳ್ಳಿ. ನಮ್ಮ ಸ್ವಚ್ಛತಾದಾರರು ನಿಮ್ಮ ಬಳಿ ಬಂದಾಗ ಅದನ್ನು ದಯವಿಟ್ಟು ಅದನ್ನು ಆಯಾ ಕಂಪಾರ್ಟ್ಮೆಂಟ್ಗಳಿಗೆ ಹಾಕ್ಕೊಂಡು ನಮ್ಮ ಲ್ಯಾಂಡ್ ಫಿಲ್ ಸೇರಿಸಿ ಅದನ್ನು ತಗೊಂಡೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಇನ್ನು ಮುಂದೆ ನಗರಸಭೆಯಿಂದಲೂ ಕೂಡ ಈ ಡಸ್ಟ್ಬಿನ್ಗಳನ್ನು ಕೊಡ್ತಕ್ಕಂಥದ್ದು ಏನಾದರೂ ಕಾರ್ಯಕ್ರಮ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಕೊಡೋದನ್ನು ಕೂಡ ಮಾಡ್ತೀವಿ. ಏಕೆಂದರೆ ನಾವು ಮನೆ ಮನೆಗಳಿಂದ ಕಸ ವಿಂಗಡಣೆ ಅಂತಕ್ಕಂಥದ್ದು ಮನೆಗಳಿಂದ ಪ್ರಾರಂಭ ಆದರೆ ಬೀದಿಗಳಲ್ಲಿ ಕಸ ಸಂಗ್ರಹ ಆಗೋದು ತಪ್ಪುತ್ತೆ. ಹಾಗೆಯೇ ಶಾಪ್ ಓನರ್ಸ್ಗಳು ಏನೇನು ಬರ್ತಾರೆ ಅವ್ರಿಗೂ ಕೂಡ ಹೇಳ್ತಾ ಇದ್ದೀವಿ, ನಿಮ್ಮಲ್ಲಿರ್ತಕ್ಕಂಥ ಕಸ ಏನಿದೆ ಅದನ್ನು ನೀವು ಕೂಡ ಒಂದೊಂದು ಡಸ್ಟ್ಬಿನ್ಗಳನ್ನ ಇಟ್ಕೊಂಡು ಅದರಲ್ಲೇ ಹಾಕ್ಬೇಡಿ. ರೋಡ್ ಮೇಲೆ ದಯವಿಟ್ಟು ಹಾಕ್ಬೇಡಿ. ಬ್ಲಾಕ್ ಸ್ಪಾಟ್ಗಳನ್ನು ಕ್ರಿಯೇಟ್ ಮಾಡಬೇಡಿ. ನಮಗೆ ಬರಬೇಕಾದ್ರೆ ಒಂದು ಶಾಲೆ ಮಧ್ಯೆ ಒಂದು ಬ್ಲಾಕ್. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿಎನ್ ಸ್ವಾಮಿ, ನಗರಸಭೆ ಪೌರಾಯುಕ್ತ ಶ್ರೀಕಾಂತ್, ಅಧ್ಯಕ್ಷೆ ಸುಮಿತ್ರಾ ರಮೇಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ ಹಾಗೂ ಇತರರು ಭಾಗವಹಿಸಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ನೆಲಮಂಗಲ ತಾಲೂಕಿನ ದಕ್ಷಿಣ ಕಾಶಿ ಶ್ರೀ ಕ್ಷೇತ್ರ ಶಿವಗಂಗೆ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಕಂಬಾಳು ಕೆಬಿ ಪ್ರಭುದೇವ್ ಹಾಗೂ ಉಪಾಧ್ಯಕ್ಷೆಯಾಗಿ ಮಾಚನಹಳ್ಳಿ ವಾರ್ಡ್ನ ಮಂಗಳಮ್ಮ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆಗೆ ಗೊತ್ತುಪಡಿಸಿದ ಅಧಿಕಾರಿ ಸಿಡಿಪಿಒ ನಾಗೇಶ್ ಘೋಷಿಸಿದರು. ನೂತನ ಅಧ್ಯಕ್ಷ ಕೆಬಿ ಪ್ರಭುದೇವ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಈ ಗೆಲುವನ್ನು ನನ್ನ ಸ್ನೇಹಿತರಿಗೆ ಅರ್ಪಿಸುತ್ತೇನೆ. 20 ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ, ಆದರೆ ಈ ಸಾರಿ ಹೆಚ್ಚು ಪೈಪೋಟಿ ಚುನಾವಣೆಯಲ್ಲಿ ಇತ್ತು. ತಾಲೂಕಿನ ಪ್ರಭಾವಿ ರಾಜಕಾರಣಿಗಳು ಶಿವಗಂಗೆಯತ್ತ ಮುಖ ಮಾಡಿದ್ದರು. ಎಲ್ಲರಿಗೂ ಮುಖಭಂಗವಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದಾಗಿ ನನ್ನ ಮೇಲೆ ಹೋರಾಟ ನಡೆಸಿದರು. ಅಂತಿಮವಾಗಿ ನನಗೆ ಜಯ ತಂದಿರುವುದು ಸಂತಸವಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುತ್ತೇನೆ ಎಂದು ತಿಳಿಸಿದರು. ನಮಗೆ ಕೈ ಕೊಟ್ಟಿದೆ, ಅದರಲ್ಲಿ ನಮಗೆ ಬಹಳ ಅದು ದುಃಖ ತಂದಂತ ವಿಷಯ. ಯಾಕೆಂದ್ರೆ ನನ್ನ ಜೊತೆಯಲ್ಲೇ ಇದ್ದು ನನಗೆ ಸಹಕಾರ ಕೊಟ್ಟವರು, ಮತ್ತೆ ನನಗೆ ಈ ಸತಿ ಅವ್ರನ್ನ ನಾವು ಕೈ ಬಿಟ್ಟು ಮೋಸ ಆಯಿತು ಅಂದರೆ, ಹೋದ ಸರಿನೂ ಇದೇ ಥರ ಆಗಿತ್ತು. ಹೋದ ಎಲೆಕ್ಷನಲ್ಲಿ ನಮ್ಮ ಅಧ್ಯಕ್ಷ ಮಾಡ್ಬೇಕಾದ್ರೆ ಅದರಲ್ಲೂ ಮೋಸ ಆಗಿತ್ತು, ಇದರಲ್ಲೂ ನೋಡಿ ಇದೇ ಥರ ಆಗಿದೆ. ಆದರೆ
ಅವರನ್ನ ನನ್ನ ಮನಸ್ಸಲ್ಲಿ ನನ್ನ ಜೊತೆನಲ್ಲೇ ಇಟ್ಕೊಂಡು ನನ್ನ ಪಾಲಿಗೆ ನನ್ನೇ ನಾನಲ್ಲ ಉಪಾಧ್ಯಕ್ಷರು ನಮ್ಮ ಎಲ್ಲ 9 ಜನನೇ ಉಪಾಧ್ಯಕ್ಷರು ಅಂತ ಹೇಳಿ ನಾನು ತಿಳ್ಕೊಂಡು ಈ ಒಂದು ಪಂಚಾಯತಿನಲ್ಲಿ ಎಲ್ಲ ಒಂದು ವ್ಯವಸ್ಥಿತವಾಗಿ ನಾನು ಈಗ 2.5 ವರ್ಷದಲ್ಲಿ ನಾನು ಎಲ್ಲ ಜವಾಬ್ದಾರಿಗಳನ್ನು ನಾನು ತಗೊಂಡು ನಾನು ಏನು ನಿರ್ವಹಿಸಿದಿನಿ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನನಗೆ ಸಿಕ್ಕಿದೆ ನಾನು ಅದನ್ನು ಪಾಲಿಸ್ತಾ ಬರ್ತೀನಿ ಸರ್ ಎಲ್ಲ ಒಂದ ಕಡೆ ಬಿಜೆಪಿ ನಿಮಗೆ ಗೊತ್ತಿದೆ ಮಾಧ್ಯಮದವರಿಗೆ ಗೊತ್ತಿದೆ ಬಿಜೆಪಿ ಕಾಂಗ್ರೆಸ್ ಒಂದಾಗಿ ಎಲ್ಲಾ ಪ್ರಭಾವಿಗಳು ನಾನು ಅದನ್ನೇ ಮಹಾಭಾರತ ಯುದ್ಧ ನೆನೆಸ್ಕೊಂಡ್ಬಿಡಿ ನೀವು ಅಂತ ಹೇಳಿದೆ ನಾನು ಯಾಕೆಂದ್ರೆ ಅಷ್ಟೊಂದು ಜನ ನಾಯಕರು ಏಕಾಂಗಿ ಹೋರಾಟ ನಾವು ಇಲ್ಲಿ ನಾವು ಗ್ರಾಮ ಪಂಚಾಯತಿನಲ್ಲಿ ಊರಲ್ಲಿ ರಾಜಕಾರಣ ಮಾಡುವಂತ ವ್ಯಕ್ತಿಗಳ ಮೇಲೆ ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬೇಸ್ತಂಗೆ ಬಹಳಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಇವತ್ತು ಬದಿಗೊತ್ತಿ ನನ್ನ ಸ್ನೇಹಿತರುಗಳು ಏನಿದ್ದಾರೆ ಇವತ್ತೆಲ್ಲ ನಮ್ಮ ಲೀಡರ್ಸ್ ಏನಿದ್ದಾರೆ ಅವರೆಲ್ಲ ನನಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ತುಂಬಾ ಹೃದಯದಿಂದ ನಾನು ಸ್ವಾಗತ ಖಂಡಿತ ಆಮೇಲೆ ನನ್ನ ಜೊತೆನಲ್ಲಿ ಅಂದ್ರೆ 20 ದಿವಸ ನಮ್ಮ ಜೊತೆನಲ್ಲೇ ಇದ್ರು ಊಟ ತಿಂದು ನಮ್ಮ ಜೊತೆನಲ್ಲಿ ಎಲ್ಲಾನು ಈಗ ಅವರ ಕಷ್ಟ ಸುಖಗಳನ್ನು ಹಂಚಿಕೊಂಡು ಪ್ರತಿ ದಿವಸನೂ ನಮ್ಮ ಜೊತೆಯಲ್ಲಿ ಹಗಲು ರಾತ್ರಿ ಇದ್ದಂತ ವ್ಯಕ್ತಿಗಳು ಅವರು ಹೋದ್ರು ಕಾರಣ ನಾವೇ ಕಳಿಸ್ಕೊಟ್ಟಿದ್ದೀವಿ ಇನ್ನು ಈ ಸಂದರ್ಭದಲ್ಲಿ ಎಲ್ಲಾ 17 ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರಾದ ಹೊನ್ನಗಂಗಾ ಶೆಟ್ಟಿ ಶಿವಾನಂದ ನಗರ ಮರಿಯಪ್ಪ ನಾಗೇಶ್ ನಾಯ್ಕ್ ಬಮೂಲ್ ಮಾಜಿ ನಿರ್ದೇಶಕ ಮಾರಗೊಂಡನಹಳ್ಳಿ ತಿಮ್ಮರಾಜು ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ತಗಿಕುಪ್ಪೆ ಶ್ರೀಧರ್ ಅಮುಕ್ ಟಿವಿ ನೆಲಮಂಗಲ ಗುಬ್ಬಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧವಾದ ಕಾರೆಕುರ್ಚಿ ದೊಣೆ ಗಂಗಾ ಕ್ಷೇತ್ರದ ಶ್ರೀ ಸಿದ್ದರಾಮೇಶ್ವರ ತಪೋವನದ ಅಭಿವೃದ್ಧಿಗೆ ಭಕ್ತಾದಿಗಳು ಹೆಚ್ಚಿನ ಸಹಕಾರ ಮಾಡಬೇಕು ಎಂದು ಗೋಡೆಕೆರೆ ಮಠದ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮೀಜಿ ತಿಳಿಸಿದರು ತಾಲೂಕಿನ ನಿಟ್ಟೂರು ಹೋಬಳಿಯ ಕಾರೆಕುರ್ಚಿ ಶ್ರೀ ದೋಣೆಗಂಗಾ ಕ್ಷೇತ್ರದಲ್ಲಿ ಆಗಸ್ಟ್ 19ರಂದು ನಡೆಯುವ ದಾಸೋಹ ನಿಲಯದ ಶಂಕುಸ್ಥಾಪನೆ ಹಾಗೂ ಧಾರ್ಮಿಕ ಸಮಾರಂಭ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಇಲ್ಲಿನ ಶ್ರೀ ಸಿದ್ದರಾಮೇಶ್ವರರಿಗೆ ರಾಜ್ಯದ ಹಲವು ಭಾಗದ ಭಕ್ತಾದಿಗಳು ನಡೆದುಕೊಳ್ಳುತ್ತಾರೆ ಅವರೆಲ್ಲರ ಸಹಕಾರದಿಂದ ಶ್ರೀ ಕ್ಷೇತ್ರವನ್ನು ಧಾರ್ಮಿಕವಾಗಿ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಹಲವು ಕಾರ್ಯ ಯೋಜನೆಗಳನ್ನು ಮಾಡಲಾಗಿದೆ ಮುಂದಿನ ತಿಂಗಳು ದಾಸೋಹ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಕಾರ್ಯ ಮಾಡುತ್ತಿದ್ದು ಇದಕ್ಕೆ ಬೇಕಾದ ಸಿದ್ಧತೆಗಳ ಬಗ್ಗೆ ಸಭೆ ಮಾಡಲಾಗಿದ್ದು ಇಂದಿನಿಂದ ಇದರ ಕಾರ್ಯ ಆರಂಭ ಆಗುತ್ತಿದೆ ರಾಜ್ಯದ ಹಾಗೂ ಜಿಲ್ಲೆಯ ಭಕ್ತಾದಿಗಳು ಈ ಕಾರ್ಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ತೊಡಗಿಸಿಕೊಳ್ಳಬೇಕು ಎಂದು ತಿಳಿಸಿದರು ಸಿದ್ದರಾಮೇಶ್ವರ ಸ್ವಾಮಿ ತಪೋವನ ದೊಣೆಗಂಗಾ ಕ್ಷೇತ್ರ ಕಾರೆಕುರ್ಚಿ ಈ ಒಂದು ಸ್ಥಳದಲ್ಲಿ ನಾವು ಒಂದು ಉತ್ತಮವಾದಂತಹ ದಾಸೋಹ ಭವನ ಮಾಡಬೇಕು ಅಂತ ನಮ್ಮ ಶ್ರೀಗಳ ಆಶೀರ್ವಾದದೊಂದಿಗೆ ನಮ್ಮೆಲ್ಲ ಟ್ರಸ್ಟ್ನ ಎಲ್ಲ ಸದಸ್ಯರ ಜೊತೆ ಸೇರಿ ಇವತ್ತೊಂದು ಪೂರ್ವಭಾವಿ ಸಭೆ ಮಾಡಿದು ಪೂರ್ವಭಾವಿ ಸಭೆ ಮಾಡಿ ಒಂದು ಶಂಕುಸ್ಥಾಪನಾ ದಿನಾಂಕವನ್ನು ನಿಗದಿ ಮಾಡಿದ್ದು ದಿನಾಂಕ 19/8/2023 ಶನಿವಾರದಂದು ನಮ್ಮ 4 ತಾಲೂಕಿನ ಶಾಸಕರು ಸಂಸದರು ಹಾಗೂ 4 ಜನ ಗುರುಗಳನ್ನು ಸೇರಿಸಿ ಒಂದು ಶಂಕುಸ್ಥಾಪನೆಯನ್ನು ಮಾಡಬೇಕು ಅಂತ ನಮ್ಮ ಶ್ರೀಗಳ ಆಶೀರ್ವಾದದೊಂದಿಗೆ ನಾವೆಲ್ಲ ಸೇರಿ ಇವತ್ತು ನಿಗದಿ ಮಾಡಿರ್ತೇವೆ ಈ ಒಂದು ಸಭೆಗೆ 3-4 ಸಾವಿರ ಜನ ಸೇರಿಸಿ ದೊಡ್ಡದಾಗಿ ಸಭೆ ಮಾಡಬೇಕು ಅಂತ ಶ್ರೀಗಳು ಮತ್ತು ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರು ಇನ್ನು ದೇವಾಲಯದ ಟ್ರಸ್ಟ್ ಕಾರ್ಯದರ್ಶಿ ಕಾರೆಕುರ್ಚಿ ಸತೀಶ್ ಮಾತನಾಡಿ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರವಾಗಿರುವ ಶ್ರೀ ದೋಣೆಗಂಗಾ ಕ್ಷೇತ್ರವು ರಾಜ್ಯದಲ್ಲಿಯೇ ಬಹಳ ವಿಶೇಷವಾಗಿದ್ದು ಶ್ರೀ ಸಿದ್ದರಾಮೇಶ್ವರರು ತಲೆ ಕೆಳಕು ಮಾಡಿ ತಪಸ್ಸು ಮಾಡಿರುವ ಪುಣ್ಯಭೂಮಿಯಾಗಿದೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರೀ ಸಿದ್ದರಾಮೇಶ್ವರರ ಭಕ್ತ ಸಮೂಹ ಹೆಚ್ಚಿನ ಸಹಕಾರ ಮತ್ತು ಸಹಾಯ ಮಾಡಬೇಕೆಂದು ಹೇಳಿದರು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ಶ್ರೀಗಳಲ್ಲಿ ಮನವಿ ಮಾಡಿದ್ದೆ ಇನ್ನು ಪೂರ್ವಭಾವಿ ಸಭೆಯಲ್ಲಿ ಟ್ರಸ್ಟ್ನ ಜಿಎಸ್ ಪ್ರಸನ್ನ ಕುಮಾರ್ ನಗರಸಭಾ ಸದಸ್ಯ ಯೋಗೀಶ್ ತಿಪ್ಪೂರು ನಟರಾಜು ಜಗದೀಶ್ ಸೇರಿದಂತೆ ಇನ್ನಿತರ ಭಕ್ತಾದಿಗಳು ಹಾಜರಿದ್ದರು ಪ್ರಸನ್ನ ದೊಡ್ಡಗುಣಿ ಅಮೋಕ್ ಟಿವಿ ಗುಬ್ಬಿ ಮಣಿಪುರದ ಹಿಂಸಾಚಾರ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ ಗೌರಿಬಿದನೂರಿನಲ್ಲಿ ತಿಳಿಸಿದರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಿಐಟಿಯು ಹಾಗೂ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು ಮಣಿಪುರದಲ್ಲಿ ಮೇ 3 ತಾರೀಕು ಜನಾಂಗೀಯ ಘರ್ಷಣೆ ನಡೆದು 84 ದಿನಗಳಾಗಿವೆ ಆದರೂ ಪ್ರಧಾನಿ ನರೇಂದ್ರ ಮೋದಿ ವಿಚಾರ ಎತ್ತಲಿಲ್ಲ ದೇಶಾದ್ಯಂತ ಎಲ್ಲಾ ಮಾಧ್ಯಮಗಳು ಪ್ರಧಾನಿ ನರೇಂದ್ರ ಮೋದಿರವರನ್ನ ವಿಶ್ವಗುರು ಎಂದೇ ಬೊಬ್ಬೆ ಹೊಡೆಯುತ್ತಿವೆ
ಮೋದಿರವರಿಗೆ ಮಣಿಪುರದಲ್ಲಿ ನಡೆದಿರುವ ಘಟನೆ ತಿಳಿಯಲಿಲ್ಲವೇ? ಮಣಿಪುರದ ಹಿಂಸಾಚಾರ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಕೇಂದ್ರ ಮತ್ತು ಮಣಿಪುರದ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ದಾರೆ. ಆದರೂ ನಾಚಿಕೆ ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕಾಗಿ ರಾಜಕೀಯದ ಡೋಂಬರಾಟ ಮಾಡುತ್ತಿದ್ದಾರೆ. ಇಂತಹ ಅನಾಗರಿಕ ಬಿಜೆಪಿ ಸರ್ಕಾರವನ್ನ ದೇಶಾದ್ಯಂತ ಕಿತ್ತೊಗೆಯಬೇಕು ಎಂದು ಹೇಳಿದರು. ಕೈಕಟ್ಟಿ ನಿಂತ್ಕೊಂತಾರೆ. ಕೈಕಟ್ಟಿ ನಿಂತ್ಕೊಂಡಾಗ ಅದನ್ನು ಪ್ರತಿಭಟನೆ ಮಾಡಿರ್ತಕ್ಕಂತ ಒಬ್ಬ ಮುಖ್ಯ ಇರ್ತಾನೆ, ಆತನ ಪ್ರಾಣ ತೆಗಿತಾರೆ. ಅದಾದ್ಮೇಲೆ ವಿರೋಧ ಮಾಡಿರ್ತಕ್ಕಂತ ಹೆಣ್ಣು ಮಕ್ಕಳಿದ್ದಾರೆ, ಆ ತಮ್ಮ ಇರ್ತಾನೆ, ಅವನ್ನು ಸಾಯಿಸ್ತಾರೆ. ಅವ್ರ ಕಣ್ಣು ಮುಂದೆನೆ ಈ ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ. ಮೆರವಣಿಗೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಇಡೀ ಬೆತ್ತಲೆ ಮಾಡ ಹೆಣ್ಣು ಮಕ್ಕಳನ್ನ, ಇಡೀ ಅಂಗಾಂಗಗಳನ್ನೆಲ್ಲ ಮುಟ್ಕೊಂಡು ಸೌರ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗಿ ಕಡೆಗೆ ಅತ್ಯಾಚಾರ ಮಾಡಿ ಇವತ್ತು ಹಾಕ್ತಾರೆ. ಅಲ್ಲಿ ಅತ್ಯಾಚಾರಕ್ಕೊಳಪಟ್ಟಿರ್ತಕ್ಕಂಥ ಮಹಿಳೆ ಯಾರಪ್ಪ ಅಂತ ಹೇಳಿದರೆ, ಹಿಂದೆ ಕಾರ್ಗಿಲ್ ಯುದ್ಧದಲ್ಲಿ ಶ್ರೀಲಂಕಾದಲ್ಲಿ ನಡೀತಕ್ಕಂಥ ಜನಾಂಗೀಯ ಘರ್ಷಣೆಯಲ್ಲಿ ಇದೆಲ್ಲ ಯುದ್ಧ ಮಾಡಿರ್ತಕ್ಕಂಥ ಒಬ್ಬ ಯೋಧನ ಹೆಂಡತಿ ಅಲ್ಲಿ ಈ ಬೆತ್ತಲೆ ಒಂದು ದೌರ್ಜನ್ಯ ಆಗ್ತಕ್ಕಂಥದ್ದು. ಇಂಥ ಅಮಾನವೀಯಾಗಿರ್ತಕ್ಕಂಥ ನಡೆದು ಕೂಡ ಅಲ್ಲಿಲ್ಲ, ಸೋಷಿಯಲ್ ಮೀಡಿಯಾಗಳು ಯಾವುದು ಬರೋದಿಲ್ಲ, ಯಾಕಂದ್ರೆ ಇಡೀ ನೆಟ್ವರ್ಕ್ ಅನ್ನ ಅವ್ರು ಬಂದ್ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಗುಜರಾತ್ ನಲ್ಲಿ ಸ್ಲಮ್ ಇದ್ರೆ ಟ್ರಂಪ್ ಬರ್ತಕ್ಕಂಥ ಸಂದರ್ಭದಲ್ಲಿ ಗೋಡೆ ಕಟ್ಟಿದ್ರೆ ಯಾರು ನೋಡಬಾರ್ದು ಅಂತ ಹೇಳಿ, ಅದೇ ರೀತಿಯಲ್ಲಿ ಈ ಜನಾಂಗೀಯ ಗಲಾಟೆ ಆಗ್ತಾ ಇರೋದನ್ನ ಯಾರು ನೋಡಬಾರ್ದು ಅಂತ ಹೇಳಿ ಇಡೀ ಸುದ್ದಿ ಮಾಧ್ಯಮ ಇಂಟರ್ನೆಟ್ ಅನ್ನ ಕಟ್ ಮಾಡ್ತಾರೆ. ಮಾಡಿ ಇವತ್ತು ಇಡೀ ಒಂದು 80 ದಿನ ಮಾಡ್ತಾ ಇದ್ರೆ ಕಡೆಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಅಲ್ಲಿನ ಬಿಜೆಪಿ ವೀರೇಂದ್ರ ಸಿಂಗ್ ಇರ್ತಕ್ಕಂಥ ಸರ್ಕಾರಕ್ಕೆ ಚೀಮಾರಿ ಹಾಕಿ ಇಂದೊಂದು ದೊಡ್ಡ ಅಲ್ಲ ಕಲ್ಲೋಲ ಆಗ್ತಾ ಇದೆ, ನೀವೇನು ಮಾಡ್ತಾ ಇದ್ದೀರಿ ಅಂತಂದು ಹೇಳ್ತಾ ಇದ್ರೆ, ಇವತ್ತು 160 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇಂದೆಲ್ಲ ಮಾಡಿ ಇದು ಚೀಮಾರಿ ಹಾಕಿದ ಮೇಲೆ ನಮ್ಮ ನರೇಂದ್ರ ಮೋದಿ ಅವರು 30 ಸೆಕೆಂಡ್ ಬಾಯಿ ಬಿಡ್ತಾರೆ. ಪಾಸ್ಟರ್ಸ್ ಫೆಲೋಶಿಪ್ ಅಧ್ಯಕ್ಷ ಲುಕಾಸ್ ಮಾತನಾಡಿ, ಭಾರತ ದೇಶದಲ್ಲಿ ಅವರವರ ಧರ್ಮದ ಹೆಸರಿನಲ್ಲಿ ಜೀವನ ನಡೆಸುತ್ತಿದ್ದಾರೆ, ಆದರೆ ಈ ತರಹದ ಘಟನೆಗಳು ಮಾನವ ಕುಲವೇ ನಿಬ್ಬೆರಗಾಗುವಂತೆ ಮಾಡಿದೆ. ನಮ್ಮ ದೇಶದಲ್ಲಿ ಬ್ರಿಟಿಷರ ಕಾಲದಲ್ಲಿಯೂ ಸಹ ಇಂತಹ ಘಟನೆಗಳು ನಡೆದಿಲ್ಲ. ದೇಶದ ಎಲ್ಲಾ ಮಹಿಳೆಯರನ್ನ ಅವರ ಅಕ್ಕ ತಂಗಿಯರ ಭಾವನೆಯಲ್ಲಿ ನೋಡಿದಾಗ ಮಾತ್ರ ಪ್ರತಿಯೊಬ್ಬ ಮಹಿಳೆಯರಿಗೂ ಬದುಕಲು ಸಾಧ್ಯವಾಗುತ್ತೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಒಂದು ಸ್ಥಿತಿಗತಿಗಳಲ್ಲಿ ಸ್ವಾರ್ಥಕ್ಕಾಗಿ ಸ್ವಲಾಭಕ್ಕಾಗಿ ಒಂದು ಹೆಣ್ಣನ್ನ ಈ ರೀತಿಯಾಗಿ ಶೋಷಣೆ ಮಾಡ್ತಾ ಇದ್ದಾರೆ ಅಂದ್ರೆ, ನಿಜವಾಗ್ಲೂ ಹೇಳ್ತಾ ಇದೀವಿ, ನಮ್ಮ ಬೈಬಲ್ ಹೇಳ್ತಾ ಇದೆ, ಅವರು ತಮ್ಮ ಗುಣಿನ ತಾವೇ ಕೂಡ್ಕೊಳ್ತಾ ಇದ್ದಾರೆ. ಹಾಳಾಗೋದಕ್ಕಾಗಿ ಇನ್ನೊಬ್ಬರನ್ನ ಹಾಳು ಮಾಡ್ಬೇಕಂತ ಗುಣಿ ಆಗಿತಾ ಇದ್ದಾರೆ, ಅದೇ ಗುಣಿಯಲ್ಲಿ ಅವರೇ ಬೀಳ್ತಾರೆ. ಅದು ಸಾಕ್ಷಿ ನಮ್ಮ ಕರ್ನಾಟಕದಲ್ಲಿ ಆಗಿದೆ. ಹಾಗೆ ಮುಂದೆ ಕೂಡ ಭಾರತ ದೇಶಾದ್ಯಂತ ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ಜಾತಿ ಜನಾಂಗದ ಹೆಣ್ಣು ಮಕ್ಕಳು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಖಂಡಿತ ಪ್ರತಿಯೊಬ್ಬ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಪ್ರತಿಯೊಂದು ಈ ಕೃತ್ಯ ಘೋರ ಅಂತೇಳಿ ಇಡೀ ಪ್ರಪಂಚದಂತ ಟೀಕೆ ಮಾಡ್ತಾ ಇದೆ. ಆದ್ದರಿಂದ ದಯಮಾಡಿ ಸರ್ಕಾರಕ್ಕೆ ನಾನು ಹೇಳೋದೇನೆಂದರೆ, ನಿಮ್ಮನೆಯಲ್ಲಿ ಅಕ್ಕ ತಂಗಿರಿದ್ದಾರೆ, ನಿಮ್ಮ ತಾಯಂದರಿದ್ದಾರೆ, ನಿಮ್ಮ ಹೆಂಡತಿಯರಿದ್ದಾರೆ ಮತ್ತು ನಿಮ್ಮ ಕುಟುಂಬ ವರ್ಗದಲ್ಲಿ ಅನೇಕ ಸ್ತ್ರೀಯರಿದ್ದಾರೆ, ಅವರು ಹಾಗೆ ಇನ್ನೊಂದು ಹೆಣ್ಣು ಮಗು ಅಂತ ಭಾವಿಸ್ರಿ. ಅದು ಖಂಡಿತವಾಗ್ಲೂ ಅಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಅದು ಬಿಟ್ಟು ಯಾವುದೋ ರಾಜಕೀಯಕ್ಕಾಗಿ ಸ್ವಲಾಭಕ್ಕಾಗಿ ಯಾರು ಯಾವಷ್ಟು ಆಸ್ತಿ ಪಾಸ್ತಿಗೆ ಏನು ಮಾಡಿದ್ರು ಎಲ್ಲ ಬಿಟ್ಟು ಹೊರಟೋಗ್ತಾ ಇದ್ದಾರೆ. ಪ್ರಪಂಚ ಎಲ್ಲನೂ ಎಂತೆಂಥ ಮಹಾನುಭಾವರು ಬಿಟ್ಟು ಹೊರಟೋಗ್ತಾ ಇದ್ದಾರೆ. ಅದರಲ್ಲಿ ನೀವು ಯಾರು ನಿಮಗೇನಿದೆ ದೇವರು ಬರ್ಕೊಟ್ಟಿದ್ದಾನೆ ಭೂಮಿ ಮೇಲೆ ನೀವು ಜೀವಿಸ್ತೀರಂತ ಖಂಡಿತ ಇರಲ್ಲ. ಆದ್ದರಿಂದ ಮಾನ್ಯ ಪ್ರಧಾನಮಂತ್ರಿಯವ್ರಿಗೆ ನಾನು ಹೇಳ್ತಾ ಇರೋದು, ಖಂಡಿತ ನೀವು ಒಂದು ಮಾತು ಹೇಳಿದ್ರೆ ಆ ಮಣಿಪುರ ಎಲ್ಲ ಸಮಾಧಾನ ಆಗ್ತದೆ, ಶಾಂತಿ ಆಗುತ್ತೆ. ಆದರೆ ಆ ಒಂದು ಮಾತು ಹೇಳೋದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಅನಿಸ್ತಾ ಇದೆ ನನಗೆ. ಇನ್ನು ಪ್ರತಿಭಟನೆಯಲ್ಲಿ ಆನುಡಿ ನಾಗರಾಜ್, ತಿಪ್ಪಯ್ಯ, ವೆಂಕಟ ಲಕ್ಷ್ಮಮ್ಮ, ಲಕ್ಷ್ಮಿ, ಭಾರತಿ, ಅನೇಕ ಮುಖಂಡರು ಹಾಜರಿದ್ರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗೌರಿಬಿದನೂರಿನಲ್ಲಿ ಹೈನುಗಾರಿಕೆ ನಂಬಿ ಸಾಕಷ್ಟು ಜನ ಜೀವನ ನಡೆಸುತ್ತಿದ್ದು, ಒಕ್ಕೂಟವು ಏಕಾಏಕಿ ಪ್ರತಿ ಲೀಟರ್ಗೆ 2.5 ರು ಕಡಿತಗೊಳಿಸಿರುವುದು ಯಾವ ನ್ಯಾಯವೆಂದು ಹಿರಿಯ ವಕೀಲ ಮತ್ತು ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಎಂಆರ್ ಲಕ್ಷ್ಮೀನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಹೊರವಲಯದಲ್ಲಿರುವ ಶಿಥಿಲ ಕೇಂದ್ರ ಆವರಣದಲ್ಲಿ ರೈತ ಸಂಘ, ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ರೈತ ಹೋರಾಟ ಸಂಘ,
ನೊಂದ ಹಾಲು ಉತ್ಪಾದಕರ ಒಕ್ಕೂಟ ಸಂಘಟನೆಯ ಸಂಯುಕ್ತ ಆಶ್ರಯದಲ್ಲಿ ಕೋಚಿಮುಲ್ ಹಾಲು ಬೆಲೆ ಕಡಿತಗೊಳಿಸಿದ್ದನ್ನು ಖಂಡಿಸಿ ಕರವೇ ಪ್ರಧಾನ ಕಾರ್ಯದರ್ಶಿ ಪ್ರಭು ಮಾತನಾಡಿ, ಹಾಲು ಬೆಲೆ ಹೆಚ್ಚಿಗೆ ಮಾಡಬೇಕು, ಪಶು ಆಹಾರ ಗುಣಮಟ್ಟದಲ್ಲಿ ನೀಡಬೇಕು ಎಂದು ಒತ್ತಾಯ ಮಾಡಿದರು. ಡೈರೆಕ್ಟರ್ಗೆ 5 ಲಕ್ಷದಿಂದ 6 ಲಕ್ಷ ರೂಪಾಯಿ ಕಮಿಷನ್ ಇರ್ತೈತೆ. ಇವರೆಲ್ಲ ಬಿ ಎಂ ಸಿ ನಿರ್ಮಾಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ. ಅದಕ್ಕೆ ತಕ್ಷಣವಾಗಿ ಆರ್ ಬಿ ಎಂ ಸಿ ಏನು NDRB 2006 ಏನು ಆದೇಶ ಇತ್ತು ಅದರ ಪ್ರಕಾರ ಆರ್ ಬಿ ಎಂ ಸಿಗಳನ್ನು ಹೊರತುಪಡಿಸಿ 25 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಮೇಲೆ 25 ಕಿಲೋಮೀಟ್ರ್ ಒಳಗಡೆ ಇರ್ತಕ್ಕಂಥವು ಇನ್ನೆಲ್ಲನೂ ತೆರವುಗೊಳಿಸ್ಬೇಕು. ನಮ್ಮ ಶೀತಲ ಕೇಂದ್ರಕ್ಕೆ 1000 ರೂಪಾಯಿ ತೊಗೊಳ್ಬೇಕು ಅಂತೇಳಿ ಮೊದಲನೇದಾಗಿ ಹೇಳ್ತಾ ಇದ್ದೀವಿ. ಇವಾಗ ಕೆಟ್ಟೋಗಿರ್ತಕ್ಕಂಥದ್ದು ಏನಿದೆ ವಿತಿನ್ 3 ಡೇಸಲ್ಲಿ ಏನು ಮಾಡ್ತೀರೋ ನೀವು ಗೊತ್ತಿಲ್ಲ. ಇವಾಗೇನು ಬಿ ಎಂ ಸಿಗೆ 1000 ಸರಬರಾಜು ಹೋಗ್ತಾ ಇದೆ, ಸಡನ್ ಆಗಿ ಎಲ್ಲ ನಿಲ್ಲಿಸಿ ಇಲ್ಲಿ ರೆಡಿ ಮಾಡಿಸಿ ಮತ್ತೆ ಇಲ್ಲಿ ಹಾಲು ವಾಪಸ್ ತರಬೇಕು ಅಂತೇಳಿ ನಿಮ್ಮದು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ನೀವು ಇದು ಮಾಡಲಿಲ್ಲ ಅಂದರೆ 31ನೇ ತಾರೀಕು ಅಂತಿಮ ಗಡುವು 1ನೇ ತಾರೀಕು ಅಥವಾ 2ನೇ ತಾರೀಕು ಈಗಾಗಲೇ 4-5 ಸಾವಿರ ಜನ ಇಡೀ ಗೌರಿಬಿದನೂರು ತಾಲೂಕಲ್ಲಿ ಮೊದಲನೇದಾಗಿ ಒಂದು ಸಲ ಮಾಡಿದ್ದೀವಿ, ತೋರಿಸಿದ್ದೀವಿ. ನಿಮ್ಮ ಸೋಲಾರ್ ಯೂನಿಯನ್ಗೂ ಗೌರಿಬಿದನೂರು ಕೆಪಾಸಿಟಿ ಏನೋ ಅಂತ ಗೊತ್ತು. ಈ ಸಲ ಮಾಡಿದ್ವಿ ಅಂದರೆ ಇಂದ ತುಂಬ ಗಂಭೀರವಾದ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಜಿಲ್ಲಾ ಕಾರ್ಯಾಧ್ಯಕ್ಷ ಜಿಎ ಪ್ರದೀಪ್, ರೈತ ಸಂಘದ ಅಧ್ಯಕ್ಷ ಮಾಳಪ್ಪ, ಕರವೇ ಅಧ್ಯಕ್ಷ ಜಿಎಲ್ ಅಶ್ವಥ್ ನಾರಾಯಣ್, ಹಿರೇಬಿದನೂರು ರಾಜಣ್ಣ, ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಹಾಗೆ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ 31 ಗ್ರಾಮ ಪಂಚಾಯತಿಗಳಲ್ಲಿ 2ನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಪ್ರಾರಂಭವಾಗಿದ್ದು, ಮಂಚನಬಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಶ್ರೀಧರ್, ಉಪಾಧ್ಯಕ್ಷರಾಗಿ ನೇತ್ರ ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ವಿಧಾನಸಭಾ ಕ್ಷೇತ್ರದ 31 ಗ್ರಾಮ ಪಂಚಾಯತಿಗಳಲ್ಲಿ ಮುಂದಿನ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ಪ್ರಕಟವಾಗಿದ್ದು, ಇಂದಿನಿಂದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ದಿನಾಂಕಗಳನ್ನು ನಿಗದಿಗೊಳಿಸಿದ್ದಾರೆ. ಇಂದು ನಡೆದ ಮೊದಲ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶ್ರೀಧರ್, ಉಪಾಧ್ಯಕ್ಷರಾಗಿ ಗುಂಡ್ಲಗುರ್ಕಿ ನೇತ್ರ ಆಯ್ಕೆಯಾಗಿರುವುದಾಗಿ ಚುನಾವಣಾ ಅಧಿಕಾರಿ ಇಒ ಮಂಜುನಾಥ್ ಪ್ರಕಟಿಸಿದರು. ನೂತನ ಅಧ್ಯಕ್ಷ ಶ್ರೀಧರ್ ಮಾತನಾಡಿ, ನಮ್ಮ ಆಯ್ಕೆಗೆ ಸಹಕಾರ ನೀಡಿದ ಇಬ್ಬರು ಕಾಂಗ್ರೆಸ್ ಬೆಂಬಲಿತ ಸದಸ್ಯರು, ಒಬ್ಬ ಸ್ವತಂತ್ರ ಅಭ್ಯರ್ಥಿ ಸೇರಿದಂತೆ ಎಲ್ಲ ಮುಖಂಡರು ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. 15 ತಿಂಗಳು ನಮ್ಮದೇ ಆಡಳಿತ ಇತ್ತು, 16 ತಿಂಗಳಲ್ಲಿ ನಾವು ನಮ್ಮ ಅಕ್ಕವರನ್ನು ರಾಜೀನಾಮೆ ಕೋರ್ಸ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ಅದೇ ಅಭ್ಯರ್ಥಿ ನಮ್ಮ ಮನೆಗೆ ನಮ್ಗೆ ಸೇರಿಕೊಂಡು ನಮ್ಮ ಮನೆಯಿಂದ ಆಚೆ ಹೋಗಿದ್ದ, ಬಂದು ನಮಗೆ ಬೆಂಬಲವಾಗಿ ನಿಲ್ತು, ನಾನು ಅಧ್ಯಕ್ಷನಾಗಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ಈ ದಿನ ನಾನು ಅಧ್ಯಕ್ಷನಾಗಲಿಕ್ಕೆ ನನ್ನ ಅನೇಕ ಸ್ನೇಹಿತರುಗಳು, ನನ್ನ ಎಲ್ಲ ಸದಸ್ಯರುಗಳು, ಜೊತೆಗೆ ಕಾಂಗ್ರೆಸ್ ಪಕ್ಷದ ಇಬ್ಬರು ಮತ್ತು ಇಂಡಿಪೆಂಡೆಂಟ್ ಇಬ್ಬರು ಅವರು ಕೂಡ ನನ್ನ ಬೆಂಬಲವಾಗಿ ನಿಂತು ಈ ದಿನ ನನಗೆ ನನ್ನ ಪ್ರಾಣಕ್ಕೆ ಪ್ರಾಣ ಕೊಟ್ಟು ನನಗೆ ಗೆಲುವಿಗೆ ಸಾಥ್ ಕೊಟ್ಟಿದ್ದಾರೆ. ಅವರು ಎಲ್ರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಡೆವಲಪ್ಮೆಂಟ್ ನನಗೆ ಅನುಭವ ಇದೆ, ಮಾಡಿ ತೋರಿಸ್ತೀನಿ ಸರ್, ನಿಮ್ಮನ್ನೇ ಕರೆಸ್ತೀನಿ. ಆಲ್ರೆಡಿ ನಾನು ಮಾಡಿದ್ದೀವಿ, 15 ತಿಂಗಳಿದ್ದಾಗ ನಿಮ್ಗೆ ಗೊತ್ತಿದೆ, ಮುಂದಕ್ಕೂ ಮಾಡಿ ನಾವು ತೋರಿಸ್ತೀವಿ. ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಪಕ್ಷದ ಮುಖಂಡರಾದ ಮರಳುಕುಂಟೆ ಕೃಷ್ಣಮೂರ್ತಿ, ಪುರದಗಡ್ಡೆ ಮುನಿಗೌಡ, ಪಟ್ರೇನಹಳ್ಳಿ ಮೋಹನ್, ನಗರಸಭೆ ಮಾಜಿ ಅಧ್ಯಕ್ಷ ಆನಂದಬಾಬು ರೆಡ್ಡಿ, ವಕೀಲ ನಾಗೇಶ್ ಹಾಗೂ ಇತರರು ಹಾಜರಾಗಿ ಅಭಿನಂದಿಸಿದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಹಕಾರ ಸಂಘಗಳ ಒಕ್ಕೂಟ ಹಾಗೂ KNR ಅಭಿಮಾನಿಗಳ ಬಳಗ ವತಿಯಿಂದ ಪಟ್ಟಣದಲ್ಲಿ ಕನ್ನಡ ಸಂಘದ ವೇದಿಕೆಯಲ್ಲಿ ಸಚಿವ KN ರಾಜಣ್ಣ ಮತ್ತು ಶಾಸಕ ಟಿಬಿ ಜಯಚಂದ್ರ ಅವರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಸನ್ಮಾನ ಸ್ವೀಕರಿಸಿದ ಸಚಿವ KN ರಾಜಣ್ಣ ಮಾತನಾಡಿ, ಹೈನುಗಾರಿಕೆ ಹೆಚ್ಚು ಪ್ರಚಲಿತವಾಗಿದ್ದು ಹಳ್ಳಿಗಳಲ್ಲಿ ಹಣಕಾಸಿನ ವಹಿವಾಟು ನಡೆಯುತ್ತಿದೆ, ಇದರಿಂದ ಸರ್ಕಾರಕ್ಕೂ ಆದಾಯ ಬರುತ್ತಿದೆ. ಆದ್ದರಿಂದ ಹೈನುಗಾರಿಕೆಗೆ ರೈತರು ಮಹತ್ವ ನೀಡಬೇಕು. ಆರ್ಥಿಕ ಸಮತೋಲನಕ್ಕೆ ಬೇಸಾಯದ ಜೊತೆಗೆ ಉಪಕಸುಬುಗಳು ಅಗತ್ಯ. ನೀರು ಮೇವಿನ ಲಭ್ಯತೆ ಇದ್ದವರು ಹೈನುಗಾರಿಕೆ ಮಾಡಬಹುದು, ಇಲ್ಲದೇ ಇದ್ದವರು ಕುರಿ ಮೇಕೆಗಳನ್ನ ಸಾಕಾಣೆ ಮಾಡಬಹುದು. ಇದರಿಂದ ಆರ್ಥಿಕ ಸದೃಢತೆ ಸಾಧ್ಯವಾಗಿ ಮಕ್ಕಳ ವಿದ್ಯಾಭ್ಯಾಸದ ಖರ್ಚಿಗೆ ಸಹಾಯವಾಗುತ್ತದೆ ಎಂದು ತಿಳಿಸಿದರು. ನಾನು ಚುನಾವಣೆ ಪೂರ್ವದಲ್ಲಿ ಹೇಳಿಬಿಟ್ಟೆ, ಮುಂದಿನ ಯಾವ ಚುನಾವಣೆ ಸಹಕಾರಿ ಚುನಾವಣೆ ಬಿಟ್ಟರೆ ಬೇರೆ ರಾಜಕೀಯ ಚುನಾವಣೆಗಳನ್ನು ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ, ನಾವೆಲ್ಲದೂ ಇಲ್ಲ. ಯಾಕೆ ನಿಲ್ಲೋದಿಲ್ಲಪ್ಪ ಅಂದ್ರೆ ಎಲ್ಲ ವ್ಯವಸ್ಥೆ ಭ್ರಷ್ಟತೆ. ಇವತ್ತು ಯಾರೆಲ್ಲ ಭ್ರಷ್ಟರಾಗಿರ್ತಾರೆ ಅವ್ರು ಮಾತ್ರ ಚುನಾವಣೆ ಎದುರಿಸ್ಬೋದಷ್ಟೇ, ಪ್ರಾಮಾಣಿಕವಾಗಿರೋರು ಯಾರು ಚುನಾವಣೆಗಳನ್ನು ಮಾಡಲಿಕ್ಕಾಗಲ್ಲ. ಅದು ನಮ್ಮೊಂದಿತ್ತಲ್ಲ, ಎಲ್ಲರಿಗೂ ಅದು ಅನುಭವ ಇದೆ. ನಾನು ಹೇಳ್ಕೊಳ್ತೀನಿ, ಮಾಡೋದಿಲ್ಲ ಹೇಳ್ಕೊಳ್ಳೋದಷ್ಟೇ. ಏನು ಹೇಳ್ಬೇಕು, ಎಲ್ಲ ಮನೆ ಮಾಡಬೇಕು. ಆ ಥರ
ಆದ್ರಿಂದ ಈ ಚುನಾವಣೆ ವ್ಯವಸ್ಥೆ ನಿಮ್ ಜೊತೆಲಿ ಇರ್ತೇವೆ, ನಿಮ್ ಕಷ್ಟ ಸುಖದಲ್ಲಿ ನಾವು ಇರ್ತೇವೆ. ಆದ್ರೆ ಚುನಾವಣೆ ನಿಲ್ಲೋದಿಲ್ಲ ಅಷ್ಟೇ, ಚುನಾವಣೆ ನಿಲ್ಲದಿದ್ರೆ ನಮ್ಮ ಜೊತೆ ಇರಲ್ಲ, ನಮಗೆ ಸಿಗಲ್ಲ ಅಂತ ಅನ್ಕೋಬಹುದು. ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಮ್ಮ ಜೊತೆನಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತಕ್ಕಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ. ಇನ್ನು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ ಮಾತನಾಡಿ, ಸಹಕಾರಿ ಕ್ಷೇತ್ರವನ್ನು ಮೈಗೂಡಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ನಮ್ಮ ಜಿಲ್ಲೆಯಲ್ಲಿ ಕೆಎನ್ ರಾಜಣ್ಣ ಮತ್ತು ಷಡಕ್ಷರಿ ಮೊದಲಿಗರು ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಬೇರುಗಳನ್ನು ಬಿಟ್ಟು ಕಟ್ಟಿರುವುದು ಅದು ಕೆಎನ್ಆರ್ ಮಾತ್ರ. 25 ವರ್ಷಗಳ ಬ್ಯಾಂಕ್ ಅಧ್ಯಕ್ಷರಾಗಿ ಜನರ ನಿರೀಕ್ಷೆಗೆ ಹೆಚ್ಚು ಬೆಂಬಲ ನೀಡಿ ಜನಪರ ಯೋಜನೆಗಳನ್ನು ಜನರ ಆಶೋತ್ತರಗಳನ್ನು ಈಡೇರಿಸಿದ್ದಾರೆ ಎಂದು ಬಣ್ಣಿಸಿದರು. ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಎಸ್ ಎಲ್ ಕೃಷ್ಣರವರ ಸಚಿವ ಸಂಪುಟದಲ್ಲಿ ಮಂತ್ರಿ ಆದಾಗ ನನಗೆ ಸಹಕಾರಿ ಖಾತೆಯನ್ನು ಕೊಟ್ಟಿದ್ದರು. ಸಹಕಾರಿ ಅನ್ನೋ ಖಾತೆಯನ್ನು ಕೊಟ್ಟು ನೋಟಿಫಿಕೇಷನ್ ಆಗುವಂಥ ಸಂದರ್ಭದಲ್ಲಿ ಅದನ್ನು ನಾನು ತಡೆ ಹಿಡಿಸಿ ನಾನು ಹೇಳಿದೆ, ಸಹಕಾರಿ ಕ್ಷೇತ್ರ ನನಗೆ ಸ್ವಲ್ಪ ಒಗ್ಗೋದಿಲ್ಲ, ಈ ಸಹಕಾರಿ ಕ್ಷೇತ್ರ ಇದು ಒಂದು ಪೋರ್ಟ್ಫೋಲಿಯೋ ಬೇಡ, ನನಗೆ ಕೃಷಿ ಪೋರ್ಟ್ಫೋಲಿಯೋನ ಕೊಡಿ ಅಂತ ಹೇಳಿ ನಾನು ಕೃಷಿಗೆ ಬಂದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಂದರೆ ಇದರಲ್ಲಿ ಈ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಬೇರುಗಳನ್ನು ಬಿಟ್ಟು ಸಹಕಾರಿ ಕ್ಷೇತ್ರವನ್ನು ಕಟ್ಟುವಂಥ ಕೆಲಸವನ್ನು ಏಕಾಏಕಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಪ್ರಾರಂಭದಿಂದ ಮಾಡಿದಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಅಂದರೆ ಕರ್ನಾಟಕದಲ್ಲಿ ನಾವು ಹೆಸರಿಸಬಹುದಾಗಿರ್ತಕ್ಕಂಥದ್ದು ಅಂದರೆ ಇವತ್ತು ಸಹಕಾರಿ ರತ್ನ ಅಂತ ಹೇಳಿ ಕೀರ್ತಿಯನ್ನು ಪಡೆದಿರ್ತಕ್ಕಂಥ ರಾಜಣ್ಣ ಅವರು ಮಾತ್ರ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಸಹಕಾರಿ ರಂಗ ರೈತರಿಗೆ ಬೆಳಕು ತೋರಿಸುವ ಕ್ಷೇತ್ರವಾಗಿದೆ. ಈ ಕ್ಷೇತ್ರಕ್ಕೆ ಸಹಕಾರ ಸಚಿವರಾಗಿ ರಾಜಣ್ಣರವರಿಂದ ಶಕ್ತಿ ತುಂಬುವ ಕೆಲಸವಾಗಿ ಪ್ರಗತಿ ಹೊಂದಲಿ ಎಂದು ಆಶಿಸಿದರು. ಇಲ್ಲ, ನಾನು ಕೇಳಿದ ಒಂದು 1,000 ಕೋಟಿ ದುಡ್ಡು ಕೊಡ್ತಿದ್ದೆ ಅಂತ ಸಿದ್ದರಾಮಯ್ಯ ಕೊಟ್ಟವರು ಅವತ್ತು ನಮಗೆಲ್ಲ ಮುಲಾಜಿ ಶಾಲೆ 1,000 ಕೋಟಿ ನೀರಾವರಿಗೆ 30 ಎಲ್ಲ ಕೊಟ್ಟಿದ್ದಾರೆ. ನಾನದು ಅಲ್ಲಿ ಬಂದಾಗಬಾರ್ದು ಅಂತ ಚುನಾವಣೆ ಸಂದರ್ಭದಲ್ಲಿ ಅದೆಲ್ಲ ಕೂಡ ಇದೆ, ಪತ್ರಗಳೆಲ್ಲ ಇದೆ, ಆದರೂ ಕೂಡ ನಾನು ಅದನ್ನು ನೀಡಲಿಕ್ಕೆ ಹೋಗಿಲ್ಲ ಮಾಧ್ಯಮಗಳಿಗೆ. ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ಏನೇನೋ ಆಸೆ ಅಮೇಶ್ಗಳು ಹೋಗ್ತಾರೆ, ನಾವು ಯಾವತ್ತೂ ಕೂಡ ಆ ಥರ ರಾಜಕಾರಣದಲ್ಲಿ ಆ ಥರ ಅಮೇಶ್ಗಳನ್ನ ಹೋಗಿ ಯಾವತ್ತೂ ಕೂಡ ಚುನಾವಣೆಗಳನ್ನ ನಡೆಸಿ ನಾವು ಮಾಡೋಕೆ ಹೋಗಿಲ್ಲ. ಜನಗಳಿಗೆ ಇದೋ ವಾಸ್ತುಸ್ಥಿತಿನ ಹೇಳ್ಕೊಂಡು ನಾವು ಚುನಾವಣೆಗಳನ್ನ ಎದುರಿಸ್ಕೊಂಡು ನಾವೆಲ್ಲರೂ ಕೂಡ ಬಂದಿದ್ದೇವೆ. ಖಂಡಿತ ಇವತ್ತು ಸಹಕಾರ ರಂಗದಲ್ಲಿ ಸಂಬಂಧ ರಾಜಣ್ಣವರು ಮತ್ತು ಷಡಕ್ಷರು ಇಬ್ಬರು ಕೂಡ ಉತ್ತಮ ರೀತಿಯಲ್ಲಿ ನಮ್ಮ ಜಿಲ್ಲೆಗೆ ಮತ್ತು ಇಡೀ ರಾಜ್ಯದಲ್ಲೇ ಅವರು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆ. ಇವತ್ತು ಸಹಕಾರ ರಂಗ ಇವತ್ತು ವಿಶಾಲವಾಗಿ ಬೆಳೀತಾ ಇದೆ, ಅದಕ್ಕೆ ಹೆಚ್ಚಿನ ಒತ್ತನ್ನ ಸಂಬಂಧ ರಾಜಣ್ಣವರು ಕೂಡ ಕೊಡ್ತಿದ್ದಾರೆ, ಕೊಡಲಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅವರೆಲ್ಲ ತುಂಬ ಚಿಕ್ಕ ವಯಸ್ಸಿನಿಂದಲೇ ಕೂಡ ಇವತ್ತು ಸಂಘಟನೆ ಮುಖಾಂತರ ಇವತ್ತು ರಾಜಕೀಯಕ್ಕೆ ಬಂದು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಖಂಡಿತ ರಾಜಕೀಯ ಇಂಥ ನೀರಲ್ಲ, ಎಲ್ಲ ಒಂದು ಮನಸ್ಥಿತಿನ ಅರ್ಥ ನಾವು ಕೆಲಸ ಮಾಡಿಕೊಂಡು ಇವತ್ತು ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಒಳ್ಳೆಯ ಸೇವೆಯನ್ನು ಮಾಡಿಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ ಅಂತ ನಾವೆಲ್ಲರೂ ಕೂಡ ಭಾವಿಸ್ಕೊಂಡು ಇವತ್ತು ರಾಜಕಾರಣದಲ್ಲಿ ಹೋಗ್ತೇವೆ ಖಂಡಿತ. ಇನ್ನು ಈ ವೇಳೆ ಮಾಜಿ ಶಾಸಕ ಬಿ ಲಕ್ಕಪ್ಪ, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಜಿ ಜೆ ರಾಜಣ್ಣ ಮಾತನಾಡಿದರು. ಇನ್ನು ಬ್ಯಾಂಕಿನ ವಿವಿಧ ತಾಲೂಕುಗಳ ನಿರ್ದೇಶಕರಾದ ಲಕ್ಷ್ಮೀನಾರಾಯಣ, ರವಿ ಇತರರು ಇದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.